ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾ ಅರ್ಬಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬ್ಲೌಸ್ ಕಟಿಂಗ್ ವಿಡಿಯೋ ಕೊಡ್ತಾ ಇದ್ದೀನಿ. ಅದು ಸೈಡ್ಗೆ ಬಾರ್ಡರ್ ಬಂದರೆ ಯಾವ ಥರ ಕಟಿಂಗ್ ಮಾಡಬೇಕು ಬ್ಲೌಸ್ನ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆಯವರೆಗೂ ನೋಡಿ, ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವಾಗ ನೋಡೋಣ ಯಾವ ಥರ ಅಂತ. ಫಸ್ಟು ಈ ಸೀರೆ ನೋಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಾನು ಕಟಿಂಗ್ ಮಾಡಿ ತೋರಿಸೋದು ಬ್ಲೌಸ್ನ ಯಾವ ಥರ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದು ಬಾರ್ಡ್ರು ಕೆಳಗಡೆ ಮತ್ತು ಮೇಲ್ಗಡೆ ಯಾವ ಥರ ಬಾರ್ಡ್ರ್ ಕರೆಕ್ಟಾಗಿ ಬಂದಿದೆ. ಈ ಸೀರೆದು ಎಲ್ಲ ಸೀರೆ ಸಿಲ್ಕ್ ಸೀರೆದು ಇದೇ ಥರ ಬರುತ್ತೆ, ಕೆಲವೊಂದಿಷ್ಟು ಸೀರೆದು ಮಾತ್ರ ಬರಲ್ಲ. ನೋಡಿ, ಇದು ಸೀರೆ, ಅದರ ಪಲ್ಲು ಮತ್ತು ಬ್ಲೌಸ್ ಪೀಸು ಇದನ್ನು ಕಟ್ಟಿಂಗ್ ಮಾಡಿಲ್ಲ. ನೋಡಿ, ಪಲ್ಲು ಮತ್ತು ಬ್ಲೌಸು ನೋಡಿ. ಇವಾಗ ನಾನು ಕಟ್ಟಿಂಗ್ ಮಾಡಿದೆ. ಇದು ಬ್ಲೌಸ್ ಪೀಸು, ಇದು ಪಲ್ಲು, ಇದು ಸೀರೆ. ನೋಡಿ, ಕೆಳಗೆ ಮೇಲ್ಗಡೆ ನೀಟಾಗಿ ಬಾರ್ಡ್ರ್ ಬಂದಿದೆ. ನೆಕ್ಸ್ಟು ನಾನು ಕಟ್ಟಿಂಗ್ ಮಾಡೋ ಬ್ಲೌಸು ಅದು ಬಾರ್ಡ್ರು ಈ ಥರ ಬಂದಿಲ್ಲ, ಕೆಳಗೆ ಮೇಲೆ ಬಂದಿಲ್ಲ, ಸೈಡಿಗೆ ಬಂದಿದೆ. ಪನ್ನ ಅನ್ನಲ್ವಾ ನಾನು ನಿಮಗೆ ಆ ಥರ, ಈ ಕಡೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವಾ, ಈ ಕಡೆ ಬಂದಿದೆ, ಅದು ಈ ಕಡೆ ಬಂದಿಲ್ಲ. ಇದಕ್ಕೆ ಈ ಥರ ಬ್ಲೌಸ್ ಮೇಲೆ ನೀಟಾಗಿ ಕಟ್ ಮಾಡ್ಬೋದು ನೀವು ಆರಾಮಾಗೆ. ನಾನು ಇವಾಗ ತೋರಿಸ್ತೇನಲ್ವಾ ನೆಕ್ಸ್ಟು ಪಿಂಕ್ ಕಲರು ಸಾರಿದು, ಅದು ತುಂಬಾ ಕಷ್ಟ ಕಟ್ಟಿಂಗ್ ಮಾಡೋದು. ಅದು ನೀವು ನೋಡ್ಕೊಳ್ಳಿ, ನೀವು ನೀಟಾಗಿ ನೋಡಿಕೊಂಡು ನೀವು ಇದೇ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಸಾರಿ, ನೋಡಿ ಸಾರಿ ಯಾವ ಥರ ಇದೆ. ಅದು ಬ್ಲೌಸು ಬಾರ್ಡ್ರ್ ಬಂದಿ, ಆ ಸಾರಿಗೆ ಬಾರ್ಡ್ರು ಈ ಥರ ಬಂದಿದೆ. ಆ ಬ್ಲೌಸ್ ಪೀಸ್ಗೆ ಬಾರ್ಡ್ರು ನಾನು ನಿಮಗೆ ತೋರಿಸಿದ್ನೆಲ್ಲ ಈ ಸೈಡ್ ಬಂದಿದೆ. ಅದು ಯಾವ ಥರ ಕಟ್ಟಿಂಗು ಅಂತ ನೀವು ನೋಡ್ಕೊಳ್ಳಿ. ಇದು ಫುಲ್ಲು ಬಟ್ಟೆನೇ ಈ ಥರ ಡಿಸೈನ್ ಇದೆ. ಇದು ಇದು ಬ್ಲೌಸ್ದು ಈ ಥರ ಇದೆ. ಬಾರ್ಡ್ರ್ ಬಂದುಬಿಟ್ಟು ಈ ಥರ ಇದೆ. ನೋಡಿ, ನಿಮಗೆ ಕಾಣಿಸುತ್ತೆ ಅನ್ಕೋತಾ ಇದ್ದೀನಿ. ನೋಡಿ, ಈ ಥರ ಬಾರ್ಡ್ರ್ ಇದೆ. ಸೇಮ್ ಒಂದೇ ಕಲರ್ ಇದೆ, ಬಾರ್ಡ್ರು ಮತ್ತು ಬ್ಲೌಸು ಎರಡೂ ಒಂದೇ ಕಲರ್ ಇದೆ. ನೋಡಿ, ಅದನ್ನು ಯಾವ ಥರ ಕಟ್ಟಿಂಗ್ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಲೈನಿಂಗ್ ಬಟ್ಟೆ ನೀವು ಕಟಿಂಗ್ ಮಾಡ್ಕೊಂಬಿಡಿ. ಫಸ್ಟು ನೋಡಿ, ನಾನು ಈ ಥರ ಫಸ್ಟು ಲೈನಿಂಗ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಫಸ್ಟು ಫ್ರಂಟು ಮತ್ತು ಬ್ಯಾಕು, ಫ್ರಂಟು ಬ್ಯಾಕು ಮತ್ತು ಸ್ಲೀವ್. ನೋಡಿ, ಸ್ಲೀವ್ ಇದು ಸ್ಲೀವ್ ಈ ಥರ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ನೀವು ಈ ಥರ ಫಸ್ಟು ಲೈನಿಂಗ್ ಕಟಿಂಗ್ ಮಾಡ್ಕೊಂಬಿಡಿ. ಲೈನಿಂಗ್ ಕಟಿಂಗ್ ಮಾಡಿಕೊಂಡ್ರೆ ಈ ಥರ ಬಟ್ಟೆಯಲ್ಲಿ ಏನೋ ಒಂದು ನಿಮಗೆ ಕಮ್ಮಿ ಬಂದರೂ ಅಡ್ಜಸ್ಟ್ ಮಾಡ್ಬೋದು. ಮೇನ್ ಬಟ್ಟೆನೇ ಫಸ್ಟ್ ಕಟಿಂಗ್ ಮಾಡ್ಕೋಬೇಡಿ, ಲೈನಿಂಗ್ ಬಟ್ಟೆನೇ ಫಸ್ಟ್ ಕಟಿಂಗ್ ಮಾಡ್ಕೊಳ್ಳಿ. ನಾನು ನಿಮಗೆ ಹೇಳ್ತೀನಿ ಇವಾಗ ಫಸ್ಟ್ ಯಾವ ಥರ ಅಂತ ಹೇಳ್ತೀನಿ. ನೋಡಿ, ಇದು ಬಾರ್ಡ್ರು ಈ ಥರ ಇದೆ. ಇದು ಬಾರ್ಡ್ರು, ಬಾರ್ಡ್ರು ಇಲ್ಲಿದೆ, ಇಲ್ಲಿ ಬಾರ್ಡ್ರ್ ಬಂದತೆ. ಈ ಥರ ಒಳಗಡೆ ಬ್ಲೌಸ್ ನಾವು ಕೂರಿಸ್ಬೇಕು. ಇದನ್ನು ಬಾರ್ಡ್ರನ್ನ ಸ್ಲೀವ್ಗೆ ಬೇಕು ಅಂತ ನಮಗೆ ಕಸ್ಟಮರ್ ಹೇಳಿದ್ದಾರೆ. ಕಸ್ಟಮರ್ನ ನಮ್ಮ ಯಾವ ಥರ ಹೇಳಿದರೋ ಆ ಥರ ನಾವು ಇದನ್ನು ಕೂರಿಸ್ಬೇಕು ಅಂದರೆ ಫಸ್ಟು ನಾವು ಲೈನಿಂಗ್ ಕಟಿಂಗ್ ಮಾಡ್ಕೋಬೇಕು. ಲೈನಿಂಗ್ ಕಟಿಂಗ್ ಮಾಡಿಕೊಂಡು ಆಮೇಲೆ ನಿಮಗೆ ಈ ಬಾರ್ಡ್ರನ್ನ ಯಾವ ಥರ ತಕ್ಕೋಬೇಕು ಅಂತ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಇದು ಇದೆ ಅಲ್ವಾ, ಇದು ಬ್ಲೌಸ್ದು ಬಾರ್ಡ್ರ್ ಯಾವ ಥರ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕೆಳಗೂ ಇಲ್ಲ ಇದ್ರ ಬಾರ್ಡ್ರು. ನೋಡಿ, ಇಲ್ಲೂ ಇಲ್ಲ ಬಾರ್ಡ್ರು, ಇಲ್ಲೂ ಇಲ್ಲ ಬಾರ್ಡ್ರು, ಮತ್ತು ಇಲ್ಲೂ ಇಲ್ಲ, ಈ ಕಡೆ ಬಂದಿದೆ ಬಾರ್ಡ್ರು. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ಬಾರ್ಡ್ರು. ನಿಮಗೆ ಲೆಂತ್ ಸೈಡು ಬಾರ್ಡ್ರು ಕೊಟ್ಟವ್ರೆ ಅವರು. ವಿಡ್ತಲ್ಲಿ ಬಾರ್ಡ್ರು ಇಲ್ಲ, ಲೆಂತಲ್ಲಿ ಬಾರ್ಡ್ರ್ ಇದೆ. ಈ ಥರ ಬಂದಿರೋ ಬ್ಲೌಸ್ ಪೀಸ್ನ ಸ್ಲೀವ್ಗೆ ಬೇಕು ಬಾರ್ಡ್ರ್ ಅಂದರೆ ಯಾವ ಥರ ಕೂರಿಸೋದು ಅಂತ ನಾನು ನಿಮಗೆ ಇವತ್ತಿನ ಕಟಿಂಗಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ನಾವು ಮಾಮೂಲಿ ಯಾವಾಗಲೂ ನಾನು ಕಟಿಂಗ್ ಮಾಡ್ತಾ ಇರೋದು ಈ ಥರ ಮಾಡ್ತಾ ಇದ್ದೆ. ನೋಡಿ, ಈ ಥರ ಹಾಕ್ಕೊಂಡ್ರೆ ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಲೈನಿಂಗು ಇಟ್ಟರೆ ಈ ಥರ ಲೈನಿಂಗ್ ಇಟ್ಬಿಟ್ಟು ಕಟಿಂಗ್ ಮಾಡಿದರೆ ಈ ಥರ ಇಟ್ಬಿಟ್ಟು ಒಂದೊಂದು ಬ್ಲೌಸು ಈ ಥರ ಬರುತ್ತೆ. ಇಲ್ಲಿ ಇದು ಲೆಂತ್ ಜಾಸ್ತಿ ಇದೆ, ಈ ಬ್ಲೌಸು ಲೆಂತ್ ಜಾಸ್ತಿ ಇದೆ, ವಿಡ್ತಿಲ್ಲ ನಮಗೆ. ಇಲ್ಲಿ ಸ್ಲೀವ್ಗೆ ಬಟ್ಟೆ ಆಗಲ್ಲ, ಬಾರ್ಡ್ರು ಬೇಕು ಸ್ಲೀವ್ಗೆ, ಬಟ್ಟೆನೂ ಇಲ್ಲ.
ಇದು ಬಂದ್ಬಿಟ್ಟು ಸ್ಲೀವ್ ಬಂದ್ಬಿಟ್ಟು ಉದ್ದ ಸ್ಲೀವು, ಲಾಂಗ್ ಇದೆ ಸ್ಲೀವು, ನಮಗೆ ಆಗಲ್ಲ. ಅದಕ್ಕೋಸ್ಕರ ಯಾವ ಥರ ಕಟ್ಟಿಂಗ್ ಮಾಡಬೇಕು ಅಂದರೆ ನೋಡಿ, ಈ ಥರ ನೀವು ಕೂರಿಸ್ಕೊಂಡು ಫಸ್ಟೇ ಲೈನಿಂಗ್ ಕಟ್ಟಿಂಗ್ ಮಾಡಿದರೆ ಈ ಥರ ನೀವು ಕೂರಿಸ್ಕೊಂಡು ಚೆಕ್ ಮಾಡ್ಬೋದು. ಆಮೇಲೆ ನೀವು ಯಾವ ಥರ ತೊಗೋಬೇಕು, ಈ ಥರ ತೊಗೋಬೇ ಬಾರ್ಡ್ರದ್ದು ಇರೋದು ತೊಗೋಬೇಕಾ ಅನ್ನೋದು ನಿಮಗೆ ಈಸಿ ಆಗುತ್ತೆ. ಅದಕ್ಕೆ ಫಸ್ಟು ಲೈನಿಂಗ್ ಕಟ್ಟಿಂಗ್ ಮಾಡ್ಕೊಂಡು ನಾನು ಇದನ್ನು ತೆಗೆದುಬಿಡ್ತೀನಿ. ಇದನ್ನು ನಾನು ಬಾರ್ಡ್ರ್ ತೊಗೋಬೇಕು, ನಾನು ಸ್ಲೀವ್ ತೊಗೋಬೇಕು ಇಲ್ಲಿ, ಅದಕ್ಕೋಸ್ಕರ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ನಾನು, ಈ ಥರ ಬ್ಲೌಸ್ ಬಂದರೆ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ನೋಡಿ, ಇದು ಫುಲ್ಲು ಫುಲ್ಲು ಲೆಂತ್ ಬಂದಿದೆ. ಇದು ಇದು ಲೆಂತ್ ಇದೆ, ಇದು ಲೆಂತ್ ಇದೆ, ಬಿಡ್ತಿಲ್ಲ. ಅದಕ್ಕೋಸ್ಕರ ಇದನ್ನು ಈ ಥರ ಹಾಕ್ಕೊಳ್ಳಿ, ವಿಡ್ತಿಗೆ ಲೆಂತ್ಗೆ ಹಿಂಗೆ ಹಾಕ್ಕೊಂಡು ಈ ಥರ ಇವತ್ತಿನ ಕಟ್ಟಿಂಗಲ್ಲಿ ನಾನು ನಿಮಗೆ ಈ ಥರ ಬಂದಿದ್ದ ಬಾರ್ಡ್ರನ್ನ ಯಾವ ಥರ ಕೂರಿಸೋದು ಅಂತ ನಾನು ನಿಮಗೆ ಹೇಳ್ತೇನೆ. ನೋಡಿ ಈ ಥರ ಇವಾಗ ಯಾವ ಥರ ಬರುತ್ತೆ ನೋಡಿ. ಇದು ಬ್ಯಾಕು ಫ್ರಂಟು, ಫಸ್ಟು ಬ್ಯಾಕ್ ಹಾಕ್ಕೋಬೇಕು, ಹಿಂಭಾಗದ್ದು ಫಸ್ಟ್ ಹಾಕ್ಕೊಳ್ಳಿ. ನೋಡಿ ಈ ಥರ ನಿಮಗೆ ಈಸಿಯಾಗಿ ಹಾಕೋಬೇಕು. ನೋಡಿ ನಾನು ಇಲ್ಲಿ ಸ್ವಲ್ಪ ಕ್ರಾಸ್ ಬಂದಿದೆ ಇದು ಬಟ್ಟೆ, ಅದಕ್ಕೆ ಕ್ರಾಸ್ ಬಂದಿದ್ದಕ್ಕೆ ನಾನು ಇದನ್ನಿಷ್ಟು ಬಿಡ್ತಾ ಇದ್ದೀನಿ. ನೋಡಿ ಬಿಟ್ಬಿಟ್ಟು ಇದನ್ನು ಕರೆಕ್ಟಾಗಿ ಕೂರಿಸಿ. ನೋಡಿ ಫೋಲ್ಡಿಂಗು, ಲೈನಿಂಗ್ ಫೋಲ್ಡಿಂಗು ಇದೆ, ಇದು ಮೇನ್ ಬಟ್ಟೆ ಫೋಲ್ಡಿಂಗು ಇದೆ. ಈ ಥರನೇ ಇರಬೇಕು ಇದನ್ನು, ನೀವು ಈ ಕಡೆ ಕೂರಿಸೋಂಗಿಲ್ಲ, ಇದನ್ನು ಈ ಥರ ಕೂರಿಸೋಂಗಿಲ್ಲ, ಈ ಥರನೇ. ಇಲ್ಲಿ ಡಬಲ್ ಫೋಲ್ಡಿಂಗ್ ಬಂದಿರುತ್ತಲ್ವ, ಜಾಯಿಂಟ್ ಇರುತ್ತೆ ನೋಡಿ, ಈ ಥರ ಈ ಥರ ಓಪನ್ ಇರಲ್ಲಲ್ಲ, ಅದು ಈ ಕಡೆ ಜಾಯಿಂಟ್ ಇದೆ. ಇದನ್ನು ಅಷ್ಟೇ, ಜಾಯಿಂಟ್ ಇರೋ ಕಡೆಯೇ ನೀವು ಕೂರಿಸ್ಬೇಕಾಗತ್ತೆ ಇದನ್ನು. ನೀವು ಏನಾದರೂ ಈ ಕಡೆ ಕೂರಿಸಿದ್ರೆ ಎರಡೂ ಓಪನ್ ಆಗಿಬಿಡುತ್ತೆ. ಇದು ಹಿಂಭಾಗ ಬ್ಯಾಕ್ ನೋಡಿ, ಈ ಥರ ಕೂರಿಸ್ಕೊಳ್ಳಿ. ನೋಡಿ ಇವಾಗ ಕರೆಕ್ಟಾಗಿ ನಿಮಗೆ ಕಟ್ಟಿಂಗ್ ಬರುತ್ತೆ. ಈ ಥರ ನೀವು ಕೂರಿಸಿದ್ರೆ ಈ ಥರ ಇದನ್ನು ಕೂರಿಸ್ಕೊಂಡು ತಿರ್ಗಾ ಇದನ್ನು ಕ್ರಾಸ್ ಪಟ್ಟಿ, ಈ ಕ್ರಾಸ್ ಪಟ್ಟಿನ ನೋಡಿ ಇದನ್ನು, ಇದು ಚೂರಿಲಿ ಒಂದು ಹಾಫ್ ಇಂಚಷ್ಟು ಇದು ಬಟ್ಟೆ ಇದು ಇದೆ, ಕಡಿಮೆ ಇದೆ. ಅದಕ್ಕೆ ನಾನು ಈ ಒಳಗಡೆ ತೊಗೊಳ್ತೀನಿ. ನೋಡಿ ಬಟ್ಟೆ ಹೆಂಗೆಂಗೆ ಬರುತ್ತೋ ನಾವು ಹಂಗೆಂಗೆ ಕೂರಿಸ್ಕೋಬೇಕು. ನೋಡಿ ಈ ಕಡೆನೂ ಹಿಂಗೆ ಹಾಕ್ಕೋಬೇಕು. ಆಯ್ತಲ್ವಾ, ಈ ಥರ ಈ ಥರ ನೀವು ಕಟ್ಟಿಂಗ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಇಟ್ಬಿಟ್ಟು ಬ್ಲೌಸ್ನ ನೀವು ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಈ ಥರ ಇಟ್ಬಿಟ್ಟು ನೀವು ಬ್ಲೌಸ್ ಕಟ್ಟಿಂಗ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಸ್ಲೀವ್ ಆರಾಮಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ಥರ ಈ ಥರ ಈ ಥರ ನೋಡಿ ಸ್ಲೀವು, ಇಲ್ಲಿ ಇಲ್ಲಿ ಬಾರ್ಡ್ರ್ ಇರುತ್ತಲ್ವಾ, ಇಲ್ಲಿ ನಿಮಗೆ ಸ್ಲೀವು ಆರಾಮಾಗಿ ಕೂತ್ಕೊಳ್ಳುತ್ತೆ. ನೋಡಿ ನೋಡಿ ಅಲ್ಲಿವರೆಗೂ ನೋಡಿ. ನೋಡಿ ಇಲ್ಲಿದು ಇಲ್ಲಿ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಬಾರ್ಡ್ರ್ ಬಂದಿತ್ತಲ್ವಾ, ಇದು ನಿಮಗೆ ಈಸಿಯಾಗಿ ನಿಮಗೆ ಇಲ್ಲಿ ಕೂತ್ಕೊಳ್ಳುತ್ತೆ ಅಂತ ನಿಮಗೊಂದು ಕನ್ಫರ್ಮ್ ಆಯಿತು. ಇವಾಗ ಈ ಥರ ಬಟ್ಟೆನ ನೀವು ಕಟ್ಟಿಂಗ್ ಮಾಡ್ಕೋಬೇಕು. ಈ ಥರ ಬ್ಲೌಸ್ ಬಂದರೆ ಮಾತ್ರ ಇದು ಬಿಡ್ತಿರಲ್ಲ. ಇದು ಬಾರ್ಡ್ರ್ ನೋಡಿ ಯಾವ ಥರ ಬಂದಿದೆ ಬ್ಲೌಸ್ದು ಅಂದರೆ, ಯಾವಾಗಲೂ ಸಾರಿ ಬ್ಲೌಸ್ದು ಬಾರ್ಡ್ರು ಕೆಳಗೆ ಅಥವಾ ಮೇಲ್ಗಡೆ ಬರೋದು, ಕೆಳಗೆ ಅಥವಾ ಮೇಲ್ಗಡೆ ಬರುತ್ತೆ ಸಾರಿ ಬಾರ್ಡ್ರು ಕೆಳಗೆ ಅಥವಾ ಮೇಲೆ ಬರುತ್ತೆ. ಇದು ಆ ಥರ ಆಗಿಲ್ಲ, ಸೈಡ್ ಬಂದಿದೆ, ಸೈಡ್ ಬಂದಿದೆ. ಇದು ಇದು ಅಂತೇವಲ್ವ ಸಾರಿ ಪನ್ನ ಅಂತೇವಲ್ವ, ಪನ್ನ ಸೈಡ್ ಬಂದಿದೆ ಇದು. ಅದಕ್ಕೋಸ್ಕರ
ಈ ಥರ ಕಟ್ಟಿಂಗ್ ಮಾಡಿ, ಈ ಥರ ಬಂದಿರೋ ಬ್ಲೌಸ್ನ ಯಾವ ಥರ ಕಟ್ಟಿಂಗ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ ನೋಡಿ, ಇದನ್ನ ತೋರಿಸ್ತಾ ಇದ್ದೀನಿ. ನೀವು ಇದು ಬ್ಯಾಕ್ ಸೈಡ್ ಮಾತ್ರ ನೀವು ಫೋಲ್ಡಿಂಗಲ್ಲಿ ಕೂರಿಸ್ಬೇಕು. ಇದನ್ನು ನೀವು ಯಾವ ಸೈಡ್ ಕೂರಿಸಿದ್ರು ಓಕೆ, ಯಾಕಂದರೆ ಎರಡೂ ಇದು ಸಪ್ರೇಟ್ ಆಗುತ್ತೆ. ನೋಡಿ, ಎರಡೂ ಸಪ್ರೇಟ್ ಆಗೋದ್ರಿಂದ ನೀವು ಯಾವ ಕಡೆ ಆದರೂ ಕೂರಿಸಿದ್ರು ಓಕೆ, ಯಾಕಂದರೆ ಇದು ಓಪನಿಂಗ್ ಬಂದುಬಿಟ್ಟು ನಾವು ಫ್ರಂಟ್ಗೆ ಕೊಡ್ತೇವಲ್ವ ಬ್ಲೌಸ್ಗೆ, ಅದಕ್ಕೆ ಇದನ್ನು ಯಾವ ಸೈಡ್ ಕೂರಿಸಿದ್ರು ಈ ಕಡೆ ಓಪನ್ ಇದ್ದ ಕಡೆ ಕೂರಿಸಿದ್ರು ಓಕೆ, ಈ ಕಡೆ ಓಪನ್ ಇದ್ದ ಕಡೆ ಕೂರಿಸಿದ್ರು ಓಕೆ, ಇಲ್ಲ ಆ ಕಡೆ ಕೂರಿಸಿದ್ರು ಓಕೆ, ನೀವು ಇದು ಮಾಡ್ಬೋದು. ಯಾವ ಕಡೆ ಕೂರಿಸಿದ್ರು ಓಕೆ. ಬ್ಯಾಕಿಗೆ ನೀವು ಬ್ಯಾಕ್ ಸೈಡ್ ನೀವು ಇದು ಮಾಡ್ತೀರಾ ಅಂದರೆ ಬ್ಯಾಕ್ ಸೈಡ್ ನೀವು ಓಪನ್ ಕೊಡ್ತೀರಾ, ಉಕ್ಸು ಎಲ್ಲ ಅದು ನೀವು ಬ್ಯಾಕ್ ಸೈಡ್ ಕೊಡ್ತೀರಾ ಅನ್ನಂಗಿದ್ರೆ ಇದನ್ನು ನೀವು ಈ ಕಡೆ ಕೂರಿಸ್ಕೋಬೇಕು. ನೋಡಿಕೊಂಡು ಇದನ್ನ ಕಟ್ಟಿಂಗ್ ಮಾಡುವಾಗ ಅವ್ರ ಬ್ಲೌಸ್ ಯಾವ ಥರ ಇರುತ್ತೋ, ಕಸ್ಟಮರ್ದು ರೆಡಿ ಬ್ಲೌಸ್ ಯಾವ ಥರ ಇರುತ್ತೋ ನೋಡಿಕೊಂಡು ನೀವು ಕಟ್ಟಿಂಗ್ ಮಾಡಿ. ಈ ಥರ ಇವಾಗ ನಾನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಕಟ್ಟಿಂಗು ಆಯಿತು, ಇವಾಗ ಫ್ರಂಟ್ ಕಟ್ಟಿಂಗು ಮಾಡ್ತೀನಿ. ನೋಡಿ, ಇವಾಗ ಫಸ್ಟು ಕ್ರಾಸ್ ಪಟ್ಟಿ ತೆಗೆದುಬಿಡ್ತೀನಿ. ನೋಡಿ, ಕ್ರಾಸ್ ಪಟ್ಟಿ ನಾನು ತೆಗೆದೆ. ಓಪನ್ ಕ್ರಾಸ್ ಪಟ್ಟಿಗೆ ಒಳಗಡೆ ಒಂದು ಬಟ್ಟೆ ಹಾಕ್ತೇನೆ ನಾನು, ನೀವು ಅಷ್ಟೇ ಒಳಗಡೆ ಒಂದು ಬಟ್ಟೆ ಹಾಕ್ಕೊಳ್ಳಿ. ಇದು ಕ್ರಾಸ್ಪಟ್ಟಿಗೆ ಡಬಲ್ ಇರಬೇಕು, ಲೈನಿಂಗೇ ಡಬಲ್ ಇರಬೇಕು. ಇದು ಲೈನಿಂಗೇ ಡಬಲ್. ನೋಡಿ, ಇವಾಗ ನಾನು ಆರ್ಕ್ಸ್ ಕಟ್ ಮಾಡಿರ್ತೇವಲ್ವ ಅದನ್ನು ನಾನು ಇದಕ್ಕೆ ಯೂಸ್ ಮಾಡ್ತೀನಿ. ಕ್ರಾಸ್ಪಟ್ಟಿಗೆ ಒಳಗಡೆ ಒಂದು ಬಟ್ಟೆ ಹಾಕಬೇಕು, ಇಲ್ಲ ಕ್ಯಾನ್ವಾಸ್ ಹಾಕಿದ್ರು ಓಕೆ. ಕ್ಯಾನ್ವಾಸ್ ಅದು ವಾಷಿಂಗ್ ಮಾಡ್ತಾ ಮಾಡ್ತಾ ಹಾಳಾಗ್ಬಿಡುತ್ತೆ, ಒಬ್ಬೊಬ್ಬರು ಕ್ಯಾನ್ವಾಸು ಹಾಕ್ತಾರೆ, ಇಲ್ಲ ಬೇರೆ ಬಟ್ಟೆನೂ ಕೊಡ್ಬೋದು. ಇದಕ್ಕೆ ಬಟ್ಟೆ ಲೈನಿಂಗ್ ಬಟ್ಟೆ ಸಾಕಾಗಲಿಲ್ಲ ಅಂದರೆ ಬೇರೆ ಬಟ್ಟೆನೂ ನೀವು ಒಳಗಡೆ ಕೊಡ್ಬೋದು. ನಾನು ಇದನ್ನು ಡಬಲ್ ಹಾಕ್ತೀನಿ, ಲೈನಿಂಗು ಡಬಲ್ ಹಾಕಿ ಫ್ರಂಟ್ದು ಸಿಂಗಲ್ ಹಾಕಿ. ನಾನು ನಿಮಗೆ ಸ್ಟಿಚ್ಚಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಿಚ್ಚಿಂಗ್ದು ಕೊಡ್ತೀನಿ, ಲೈನಿಂಗ್ದು ಫ್ರಂಟ್ ಓಪನ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಫ್ರಂಟು ಇವ್ರದ್ದು ಓಪನ್ ಬಂದ್ಬಿಟ್ಟು ಫ್ರಂಟ್ಗೆ ಇದು ಬ್ಲೌಸ್ದು, ಬ್ಯಾಕಿಗೆ ಇಲ್ಲ, ಅದಕ್ಕೆ ಓಪನ್ ಮಾಡ್ತೀನಿ. ಇದು ಕ್ರಾಸ್ ಪಟ್ಟಿ, ಬ್ಯಾಕ್ ಫ್ರಂಟ್ ಕ್ರಾಸ್ ಪಟ್ಟಿ. ಮತ್ತೆ ಇವಾಗ ನೋಡಿ, ಇವಾಗ ನಾನು ಇದನ್ನ ಇಲ್ಲಿ ಫ್ರಂಟ್ ತಕೊಂಡೆ, ಇಲ್ಲಿ ಬ್ಯಾಕ್ ತಕೊಂಡೆ. ಇವಾಗ ಸ್ಲೀವ್ ನೋಡಿ, ಸ್ಲೀವ್ ನೋಡಿ, ಇಲ್ಲಿ ಬಾರ್ಡರ್ ಸಿಕ್ತು. ಆ ಸ್ಲೀವ್ನ ಈ ಥರ ಸ್ಲೀವ್ಗೆ ನನಗೆ ಸ್ಲೀವ್ಗೆ ಇವಾಗ ಬಟ್ಟೆ ನೋಡಿ ಇಷ್ಟು ಸಿಕ್ತು ನನಗೆ, 11.5 inch ಅವ್ರದ್ದು ಸ್ಲೀವ್ ಲೆಂತ್ ಇದೆ. ಸ್ಲೀವ್ ಲೆಂತು 11.5 inch ಇದೆ.
ಇವಾಗ ಸ್ಟಿಚ್ಚಿಂಗ್ ಮಾರ್ಕ್ ಬಂದಿದೆ ಇಲ್ಲಿ, ಅದು ಅಲ್ಲೇ ಮಗ್ಗದಲ್ಲೇ ಸಾರಿ ನೇಯ್ತಾರಲ್ವಾ ಆ ಮಗ್ಗದಲ್ಲೇ ಸ್ಟಿಚ್ಚಿಂಗು ಮಾರ್ಕ್ ಬಂದಿರೋದ್ರಿಂದ ನಾನು ಇದು ಫುಲ್ಲು 3 ಇಂಚೇನೋ 3 ಇಂಚೋ 3.5 ಇಂಚೋ ಇದೆ ಇದು ಬಾರ್ಡ್ರು. ಹಾಂ, 4 ಇಲ್ಲ ಅಡ್ಜಸ್ಟ್ ಸೇರಿ 4 ಇಂಚ್ ಬಾರ್ಡ್ರ್ ಇದೆ. ಇದು ಸ್ಟಿಚ್ಚಿಂಗ್ ಮಾರ್ಕ್ ಬಂದಿದೆ ಇಲ್ಲಿ ನೋಡಿ, ಒಂದು 1 ಇಂಚ್ ಬರೀ ಸ್ಟಿಚ್ಚಿಂಗ್ ಮಾರ್ಕೇ ಹೋಗಿದ್ದೆ ನೋಡಿ. ಅದಕ್ಕೆ ನಾನು ಇವಾಗ ಇಲ್ಲಿ ಕೂರಿಸ್ಕೋತೀನಿ, ಅದನ್ನು ನೋಡೋಣ ಅದು ಎಡ್ಜಿಗೆ ಹೋಗುತ್ತಾ ಏನು ಅಂತ. ಹ್ಞೂ, ನೋಡ್ಕೋಬೇಕು, ನೋಡಿಕೊಂಡು ನೀವು ಕೂರಿಸಿ. ನೀವು ಹೊಲಿಯೋ ಬಟ್ಟೆ ಯಾವ ಥರ, ಬಟ್ಟೆ ಮೇಲೂ ಡಿಪೆಂಡ್ ಆಗುತ್ತೆ ಕಟಿಂಗು. ಕಟಿಂಗು ಎಲ್ಲ ಕಟಿಂಗು ಒಂದೇ ಥರ ಇರಲ್ಲ, ನಮ್ಮದು ಕಟಿಂಗ್ ಒಂದೇ ಥರ ಇರ್ಬೋದು, ಆದರೆ ಬಟ್ಟೆ ಯಾವ ಥರ ಬಂದಿರುತ್ತೆ ಆ ಥರ ಕಟಿಂಗ್ ಮಾಡಿದ್ರೇ ನಮಗೆ ಈಸಿ ಆಗುತ್ತೆ. ಅದೇ ಥರ ನೀವು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಸ್ಟಿಚ್ಚಿಂಗ್ ಮಾರ್ಕು ಹೋಗುತ್ತೆ, ಸೈಡ್ ಹೋಗುತ್ತೆ, ಇದು ಸ್ಟಿಚ್ಚಿಂಗ್ ಮಾರ್ಕು ಸಿಗುತ್ತೆ ಅನ್ಕೋತೀನಿ. ಇವಾಗ ಸ್ಲೀವ್ ಲೆಂತು ನಮಗೆ ಈ ಆರಾಮಾಗಿ ನಮಗೆ ಸ್ಲೀವ್ ಲೆಂತು ಸಿಕ್ಬಿಡುತ್ತೆ ನೋಡಿ. ಇವಾಗ ಬಾರ್ಡ್ರು ಬಂತು ಸ್ಲೀವ್ಗೆ ನೋಡಿ. ಅವರು ಕಸ್ಟಮರ್ ಕೇಳ್ತಾ ಇರೋದು ಸ್ಲೀವ್ಗೆ ಬರಬೇಕು ಈ ಬಾರ್ಡ್ರು ಅಂತ ನನಗೆ ಹೇಳಿದ್ದು. ನಿಮಗೂ ಈ ಥರದ್ದು ಏನಾದರೂ ಕನ್ಫ್ಯೂಸ್ ಆಗೋ ಥರ ಏನಾದರೂ ಸಾರಿದು ಬ್ಲೌಸ್ ಸಿಕ್ಕರೆ ನೀವು ಈ ಥರ ಕಟಿಂಗ್ ಮಾಡಿಕೊಡಿ ಅಂತ ನಾನು ಈ ವಿಡಿಯೋದಲ್ಲಿ ಇದನ್ನು ನಿಮಗೆ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಮಾಡಿ ಇದನ್ನು ನಿಮಗೋಸ್ಕರ ವಿಡಿಯೋ ಮಾಡಿ ಕೊಡ್ತಾ ಇದ್ದೀನಿ. ಕೆಲವೊಂದಿಷ್ಟು ಜನ ಬೇಸಿಕ್ ಕಲ್ತವರು, ಮನೆಯಲ್ಲಿ ನನ್ನ ಕಡೆನೇ ಕಲ್ತವರು, ಬೇಸಿಕ್ ಕಲ್ತವರು ಈ ಥರ ಬಂದರೆ ಹೆಂಗೆ ಹೊಲಿಯೋದು ಅಂತ ನನಗೆ ಸುಮಾರು ನನ್ನ ಕಡೆ ಬಂದು ಬಂದು ಹೇಳಿಸ್ಕೊಂಡು ಹೋದ್ರು ನೋಡಿ. ಈ ಥರ ನಾನು ಆರಾಮಾಗಿ ಸಿಕ್ಬಿಡುತ್ತೆ ಅಲ್ವಾ, ಇಷ್ಟು ಆರಾಮಾಗಿ ಸ್ಲೀವ್ ಕಟಿಂಗ್ ಮಾಡ್ಕೋಬೋದು. ಒಂದು 1/2 ಇಂಚ್ ಬಿಟ್ಟು ನನ್ನ ಮೇನ್ ಬಟ್ಟೆ 1/2 ಇಂಚ್ ಬಿಟ್ಟು ನಾನು ಕಟಿಂಗ್ ಮಾಡ್ತೀನಿ ನೋಡಿ. ಬ್ಲೌಸು ಫಿನಿಶ್ ಆಯಿತು, ಯಾವ ಥರ ಬಂದಿದೆ ನೋಡಿ ಫಿನಿಷಿಂಗು ನೋಡಿ. ಬ್ಲೌಸು ಬಫ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸ್ಲೀವು ಬಫ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಸಿಂಪಲ್ಲಾಗಿ ಹೊಲಿರಿ ಅಂದರು, ಸಿಂಪಲ್ಲಾಗಿ ಪ್ಲೇನಾಗಿ ಹೊಲಿದಿದೆ ನಾನು ಇದನ್ನು ನೋಡಿ. ಬಾರ್ಡ್ರ್ ಯಾವ ಥರ ಇದೆ ನೋಡಿ, ಬಾರ್ಡ್ರು ನೋಡಿ. ಇದು ಬ್ಲೌಸು, ಬಾರ್ಡ್ರು ಮತ್ತು ಬ್ಲೌಸು ಒಂದೇ ಥರ ಕಾಣಿಸೋದ್ರಿಂದ ಗೊತ್ತಾಗ್ತಾ ಇಲ್ಲ ನಿಮಗೆ. ಬಫು ಗಿಫು ನೀಟಾಗಿ ಬಂದಿದೆ, ಪ್ಲೇನಾಗಿದೆ ಬ್ಲೌಸು, ನೀಟಾಗಿದೆ. ನನಗೆ ಸ್ಟಿಚ್ಚಿಂಗ್ದು ಇದೇ ಬ್ಲೌಸ್ದೇ ನಿಮಗೆ ವಿಡಿಯೋ ಕೊಡೋಕ್ಕಾಗಲಿಲ್ಲ, ನೆಕ್ಸ್ಟ್ ಇನ್ನೊಂದು ಬ್ಲೌಸ್ದು ನಾ ಸ್ಟಿಚ್ಚಿಂಗ್ದು ವಿಡಿಯೋ ಕೊಡ್ತೀನಿ ನೋಡಿ. ಟಕ್ಸ್ ಎಲ್ಲ ಪರ್ಫೆಕ್ಟಾಗಿದೆ. ನೀವು ಇದೇ ಥರ ಕಟ್ ಮಾಡ್ಕೊಳ್ಳಿ, ನೀವು ಇದೇ ಥರ ಹೊಲಿಕೊಳ್ಳಿ. ನಿಮ್ಮದು ನೀವು ಹೊಲ್ಕೊಂಡ್ರೆ ಎಷ್ಟೋ ಸುಲಭವಾಗುತ್ತೆ ನೋಡಿ. ಬ್ಯಾಕು ಬ್ಯಾಕ್ ಸೈಡು ಅಷ್ಟೇ, ಪ್ಲೇನಾಗಿ ಹೊಲಿರಿ ಅಂದರು, ಪ್ಲೇನಾಗೆ ಹೊಲಿದಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟು ನಿಮಗೆ ಯೂಸ್ ಆಗೋ ವಿಡಿಯೋಸೇ ನಾನು ಕೊಡ್ತಾ ಇರ್ತೀನಿ.